ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು ಸರ್? ವಿನಯ್. 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 ವಿನಯ್ ಸರ್. ಯಾವ ತಳಿ ಸರ್ ಇದು? ಸರ್ ಇದು ಮುಧೋಳ್ ಹೌಂಡ್. ಮುಧೋಳ್ ಅಂತಾನೆ. ಎಷ್ಟು ವರ್ಷದ ಮರಿ ಸರ್ ಇದು? ಸರ್ ಇದು ಒನ್ ಆ್ಯಂಡ್ ಹಾಫ್ ಇಯರ್. ಒನ್ ಆ್ಯಂಡ್ ಹಾಫ್ ಇಯರ್. ಎಲ್ಲಿಂದ ತೊಗೊಬಂದ್ರಿ? ಇದು ಮುಧೋಳಿಂದಾನೆ ತಂದೆ. ತೊಗೊಬಂದ್ರೆ ಬಾಗಲಕೋಟೆ. ಬಾಗಲಕೋಟೆ. ಅದು ಮೋಸ್ಟ್ಲಿ ಆರ್ಮಿಲೆಲ್ಲ ಯೂಸ್ ಮಾಡ್ತಾ ಅಲ್ವಾ? ಈಗೆಲ್ಲ ಯೂಸ್ ಮಾಡ್ತಾ ಅಲ್ವಾ? ರೀಸೆಂಟ್ ಒಂದು ಫ್ಯೂ ಇಯರ್ಸ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದು ಮಾಡ್ತಾರೆ. ಹೌದು ಹೌದು ಅಲ್ವಾ? ಆಮೇಲೆ ಇದಕ್ಕೆ ಆಹಾರ ಏನು ಕೊಡ್ತೀರ ಸರ್? ಇದಕ್ಕೆ ಅಕ್ಕಿ, ಗೋಧಿ, ಜೋಳ ಇದನ್ನೆಲ್ಲ ರವೆ ಮಾಡಿ ಇಟ್ಕೊಂಡಿರ್ತೇವೆ. ಅದನ್ನ ಗಂಜಿ ಮಾಡಿ ಬೆಳಗ್ಗೆ ಕೊಡ್ತೀವಿ. ಆಮೇಲೆ ಮೊಟ್ಟೆ ಕೊಡ್ತೇವೆ, ಮೊಸರನ್ನ ಕೊಡ್ತೇವೆ. ಬಿಟ್ಟರೆ ಮನೆಯಲ್ಲಿ ಏನು ತಿಂತೀವಿ? ಚಪಾತಿ, ಇಡ್ಲಿ, ದೋಸೆ. ಹೌದಾ? ಈಗ ಮನೆ ಹೊರಗಡೆ ಹೋಗಿ ಕರ್ಕೊಂಡು ಹೋಗ್ತೀರಾ? ಹಾಂ ಸರ್, ವಾಕಿಂಗ್ ಬೇಕು. ಹೌದಾ? ಮನ್ಸಿಗೆ ಹೇಗೆ ವ್ಯಾಯಾಮ ಅದಕ್ಕೂ ಹಾಗೆ ವ್ಯಾಯಾಮ ಅಲ್ವಾ? ಅಂದರೆ ಮನೆ ಸದಸ್ಯ ಮನೆ ಸದಸ್ಯ ಇದ್ದಂಗೆ ಹಂಗಾರೆ. ಹಾಂ ಹೌದು ಸರ್. ಒಬ್ಬರು ಯಾರು ಬಂದರು ಅಷ್ಟೇ, ಒನ್ ಟೂ ಡೇಸ್ಗೆ ಅವ್ರಿಗೂ ಅಡ್ಜಸ್ಟ್ ಆಗೋಗ್ತಾರೆ. ಈಗ ಹೌಸ್ ಮೇಡ್ಗಳನ್ನ ಚೇಂಜ್ ಆಗ್ತಾರೆ. 10-15 ಡೇಸ್ ರೆಗ್ಯುಲರ್ ಆಗಿ ಬರ್ತಾ ಇರೋ ಅಭ್ಯಾಸ ಮಾಡ್ತಾರೆ. ಆಮೇಲೆ ಏನಾದ್ರು ಕಾಯಿಲೆ ಬಂದಾಗ ಹೇಗೆ ಮಾಡ್ತೀರಾ? ಏನಾದ್ರು ಕಾಯಿಲೆ ಬಂದಾಗ ಸರ್? ಇವತ್ತವರೆಗೂ ಏನು ಕಾಯಿಲೆ ಅಲ್ಲ ಬಂದಾಗ ಸಿಂಪ್ಟಮ್ಸ್ ಏನು ಗೊತ್ತಾಗುತ್ತೆ? ಸಿಂಪ್ಟಮ್ಸ್ ಅಂದರೆ ಫಸ್ಟ್ ಊಟ ಬಿಡುತ್ತೆ, ಡಲ್ ಆಗುತ್ತೆ, ಎಲ್ಲೋ ಒಂದು ಕಡೆ ಮಲ್ಕೊಳ್ಳೋದು, ಕುತ್ಕೊಳ್ಳೋದು ಈ ಥರ ಮಾಡುತ್ತೆ. ಇದಕ್ಕೆ ಮುಂಚೆನೇ ಒಂದು ಪಪ್ಪಿ ಸಾಕಿದ್ವಿ, ಅದು ಒಂದು 13 ಇಯರ್ಸ್ ಇತ್ತು. ಆಮೇಲೆ ರಾತ್ರಿ ಹೊತ್ತು ಏನಾದ್ರು ಶಬ್ದ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಏನಕ್ಕೆ ಶಬ್ದ ಮಾಡುತ್ತೆ ಅಂತೇಳಿ? ಹಾಂ ಹೌದು ಸರ್, ಗೊತ್ತಾಗುತ್ತೆ. ಅದು ಬೊಗಳೋ ರೀತಿ ಎಷ್ಟೊಂದು ಬೊಗಳುತ್ತೆ. ಅಕಸ್ಮಾತ್ ಜನ ನಿಮ್ಮ ಮನೆ ಮುಂದೆ ಪಾಸ್ ಆದರೂ ಸಹ ಏನಾದರೂ ಅದಕ್ಕೆ ಏನಾದ್ರು ಸ್ವಲ್ಪ ಅನುಮಾನ ಬಂತ ಅನ್ಸರ್ ಏನೋ ಒಂಥರ ವಿಚಿತ್ರ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದು ಗೊತ್ತಾಗುತ್ತೆ. ಸಾಕಿ ಸರ್, ಒಳ್ಳೇದಾಗಲಿ. ಸಾಕಿ, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸಾಕಲಿ. ಇದಾದ್ಮೇಲೆ ಇನ್ನೇನು ಬೇರೆ ತಗೊಂಬರ್ತೀರಾ? ಬೇರೆ ತಳಿ ಏನಾದ್ರು ಇದೆ? ಎರಡಿದೆ. ಎರಡಿದೆ? ಫೀಮೇಲ್ ಒಂದು. ಎರಡಿದೆ. ಹೌದಾ? ಸೊ ಕೇರ್ ಟೇಕರ್ ನೀವೇ ಹಾಗಾದ್ರೆ? ಹಾಂ ಹೌದು ಸರ್, ನಾನು ನಮ್ಮ ವೈಫ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.